ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟೆಕರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ನಾನು ನಿಮ್ಮ ಪ್ರವೀಣ್ ಹಡ್ಪದ್ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಅಂತಕ್ಕಂಥದ್ದೊಂದು ಊರು ಅಂದರೆ ಒಂದು ಸಿಟಿ ಐತ್ರಿ ಆ ಸಿಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತಾ ಆದರೆ ಈ ಸಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಸಿಟಿ ಗೊತ್ತು ಆದರೆ ಸಿಟಿಯ ಒಳಗೆ ನಡೀತಕ್ಕಂತಹ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಆ ಒಂದಿಷ್ಟು ವಿಷಯಗಳನ್ನು ನಿಮ್ಗೆ ಇಲ್ಲಿ ಹೇಳಕತ್ತೀನಿ ಸೊ ಅದಕ್ಕೆ ಸ್ವಲ್ಪ ಕೇಳಿರಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ದೊಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ನಿಮಗೆ ಐತೆ ಅದ್ರ ಶೇರ್ ಮಾಡಿರಿ ಸ್ನೇಹಿತರೆ ಬೆಳಗಾವಿಗೆಯಲ್ಲಿ ಕನ್ನಡ ಪರವಾಗಿ ಅಥವಾ ಕನ್ನಡ ವಿರೋಧಿಯಾಗಿ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ ಎಮ್ ಇ ಎಸ್ಸು ಮತ್ತು ಕನ್ನಡ ಪರ ಸಂಘಟನೆಗಳು ಏನಿದ್ದಾವೆ ಇಲ್ಲಿ ದಿವ್ಸಾನು ಅಂತಕ್ಕಂಥ ಒಂದು ವಿಷಯವನ್ನು ಅಂದರೆ ದಿವ್ಸಾನು ಒಂದಿಷ್ಟು ತಮ್ಮ ಕಾಲ ಒಂದು ಜಗಳಕ್ಕೆ ಬರ್ತಾವು ಆದರೆ ಇಲ್ಲಿ ಏನು ಸಮಸ್ಯೆಪ್ಪ ಅಂತಂದರೆ ಕನ್ನಡದ ಪರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ ಅವರ ಬೆಣ್ಣಿಗೆ ನಿಲ್ಲೋಕ್ಕೆ ಅಂತಕ್ಕಂಥದ್ದು ಒಂದು ವಿಷಯ ಹೇಳ್ಬೋದು ಯಾಕಂತಂದರೆ ಮೊನ್ನೆ ಒಬ್ಬ ವ್ಯಕ್ತಿಯನ್ನು ಕನ್ನಡ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಜೈಲೊಳಗಿಟ್ಟರು ಅವನ ಮೇಲೆ ಒಂದಿಷ್ಟು ಮೊಕದ್ದಮೆಗಳನ್ನು ಹಾಕಿದರು ಹೀಗೆ ಇಷ್ಟಾದ್ರೂ ಸಹ ನಮ್ಮ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ಪ್ರಮುಖವಾಗಿರ್ತಕ್ಕಂತಹ ಪಾತ್ರದಲ್ಲಿ ಮಿಂಚ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದು ಸೊ ಮೊನ್ನೆ ಒಂದು ಸನ್ನಿವೇಶ ನಡೀತು ಆ ಸನ್ನಿವೇಶದ ಬಗ್ಗೆ ನಿಮ್ಮ ಜೊತೆ ನಾನು ಒಂದಿಷ್ಟು ವಿಷಯಗಳನ್ನು ಹಂಚ್ಕೋಬೇಕಂತ ಹೇಳಿ ಈಗ ಬಂದೀನಿ ಸೊ ಬೆಳಗಾವಿ ಪಾಲಿಕೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಶಿವಾಜಿ ಅಂತಕ್ಕಂಥವ್ರು ನಿವೃತ್ತಿಯನ್ನು ಹೊಂದಿರ್ತಾರೆ ಸೊ ನಿವೃತ್ತಿ ಹೊಂದುವಾಗ ಅವರಿಗೆ ಒಂದು ಬಿಳ್ಕೊಡುಗೆ ಸಮಾರಂಭವನ್ನು ಮಾಡ್ತಿರ್ತಾರೆ ಪಾಲಿಕೆಯರೆಲ್ಲರೂ ಸೇರಿ ಸೊ ಆವಾಗ ಶಿವಾಜಿ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಇವನು ತನ್ನ ಒಂದು ಕೊನೆಯಲ್ಲಿ ಒಂದಿಷ್ಟು ಭಾಷಣವನ್ನು ಮಾಡ್ತಾನೆ ತನ್ನ ನಡೆದ ತಾನು ಬಂದ ನಡೆದು ಬಂದ ದಾರಿ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಜೊತೆ ಯಾವ ರೀತಿ ಸಹಕಾರ ಮಾಡಿಕೊಂಡ್ರು ಈ ರೀತಿಯಾಗಿ ಎಲ್ಲ ಹೇಳ್ತಾ ಭಾಷಣವನ್ನು ಮುಗಿಸಿ ಕೊನೆಗೆ ಒಂದು ನಾಡದ್ರೋಹಿ ಹೇಳಿಕೆಯನ್ನು ಕೊಟ್ಬಿಡ್ತಾನೆ ಏನಪ್ಪ ಅಂತಂದರೆ ಮಹಾರಾಷ್ಟ್ರಕ್ಕೆ ಜೈ ಅಂತಕ್ಕಂತಹ ಒಂದು ಪದವನ್ನು ಮಾತಾಡಿಬಿಡ್ತಾನೆ ಸ್ನೇಹಿತರೆ ನಮ್ಮ ಸರ್ಕಾರದಲ್ಲಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದ್ದು ನಮ್ಮ ರಾಜ್ಯ ಸರ್ಕಾರದ ಅನ್ನವನ್ನು ಉಂಡು ನಮ್ಮ ನಾಡಿನ ಆಹಾರ ನೀರನ್ನು ಸೇವಿಸಿಕೊಂಡು ಇಲ್ಲಿಯೇ ವಾಸ ಮಾಡಿ ಕೊನೆಗೆ ಮಹಾರಾಷ್ಟ್ರಕ್ಕೆ ಜೈ ಅನ್ನುವಂತಹ ಇಂತಹ ಕುಣ್ಣಿಗಳ ಬಗ್ಗೆ ನಾನು ಮಾತಾಡೋಕೆ ಒಂಥರ ಅಸಹ್ಯ ಆಗ್ತಾ ಇದೆ ಸ್ನೇಹಿತರೆ ಯಾಕಂತಂದರೆ ಇಲ್ಲಿನೇ ಆತ ಸಂಬಳವನ್ನು ಪಡೆದುಕೊಳ್ತಾ ಇದ್ದ ಇಲ್ಲಿನೇ ಇಲ್ಲಿನ ಆಹಾರ ಇಲ್ಲಿನ ತನ್ನ ಬರ್ತಕ್ಕಂತಹ ಪಗಾರವನ್ನು ತೆಗೆದುಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಸಾಕಿದ್ದ ಆದರೆ ಕೊನೆಗೆ ತನ್ನ ರಿಟೈರ್ಮೆಂಟ್ ಆಗುವಾಗ ಮಹಾರಾಷ್ಟ್ರಕ್ಕೆ ಜೈ ಅಂದ ಹೋಗ್ತಾನೆ ಈ ಪುಂಡ ಸೊ ಈ ಪುಂಡನ ಈ ಪುಂಡನ ಈ ಏನಿತ್ತಲ್ಲ ಇದು ಅಲ್ಲಿನ ಪಾಲಿಕೆಯರಿಗೆ ಮುರುಸನ್ನು ತಂತು ಕೊನೆಗೆ ತಾನು ಒಂದು ಲೆಟರನ್ನು ಸಹ ಬರೆದುಕೊಡ್ತಾನೆ ನಂದು ತಪ್ಪಾಯಿತು ಇದು ನನ್ನನ್ನು ಕ್ಷಮಿಸಿಬಿಡಿ ಏನೋ ಮಾತು ತಪ್ಪಿ ಆ ಪದ ನನ್ನ ಬಾಯಿಂದ ಬಂತು ಅಂಥೇಳಿ ಲೆಟ್ರನ್ನ ಬರೆದುಕೊಡ್ತಾನೆ ಆದರೆ ಒಂದಿಷ್ಟು ಅನುಮಾನಗಳ ಹೊತ್ತ ಆ ಲೆಟ್ರ್ ಹಿಂದೆ ಕಾಡ್ತಾ ಇದೆ ಏನಪ್ಪ ಅಂತಂದರೆ ಈ ಲೆಟ್ರ್ ಪೂರ್ತಿ ಅಚ್ಚ ಕನ್ನಡದಲ್ಲಿದೆ ಸೊ ಈ ಲೆಟ್ರನ್ನ ಇವನ ಬರೆದ ಅಥವಾ ಪಾಲಿಕೆಯವರೇ ಇದನ್ನು ಬರೆದು ಆತನಿಂದ ಸಹಿಯನ್ನು ಹಾಕಿಸ್ಕೊಂಡ್ರ ಅಂತಕ್ಕಂಥದ್ದು ಒಂದಿಷ್ಟು ಅನುಮಾನಗಳು ಇವೆ ಸ್ನೇಹಿತರೆ ನಾನು ಹೇಳೋದು ಒಂದಿಷ್ಟೇ ಬೆಳಗಾವಿಯಲ್ಲಿ ಅನೇಕ ಸಮಸ್ಯೆಗಳು ಇವೆ ಸೊ ಅವುಗಳನ್ನು ನಮ್ಮ ಸರ್ಕಾರ ಒಂದೊಂದಾಗಿ ಬಗೆಹರಿಸಬೇಕು ಇಂತಹ ಎಮ್ ಇ ಎಸ್ ಪುಂಡರನ್ನು ಮಟ್ಟ ಹಾಕಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ಎಮ್ ಇ ಎಸ್ ಇನ್ನೊಂದು ಹೇಳಿಕೆಯನ್ನು ಕೊಡುತ್ತೆ ಏನು ಅಂತಂತಂದರೆ ನಮ್ಮ ಬೆಳಗಾವಿಯನ್ನು ಈ ಬೆಳಗಾವಿ ಏನಿದೆಯಲ್ಲ ಈ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಎಲ್ಲಿಯವರೆಗೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗಗಳು ಇತ್ಯರ್ಥ ಆಗುವವರೆಗೆ ಅಂತಕ್ಕಂಥದ್ದು ಸೊ ಯಾವಾಗೂ ಇತ್ಯರ್ಥ ಆಗಿ ಹೋಗಿರುವಂತಹ ಒಂದು ಸಂದರ್ಭವನ್ನು ಅಥವಾ ಒಂದು ಸಮಯವನ್ನು ಇನ್ನೂ ಸಹ ಇದು ಜೀವಂತವಾಗಿ ಇಡ್ತಾ ಬಂದಿದೆ ಎಮ್ ಇ ಎಸ್ ಸೊ ಇಂತಹ ಎಮ್ ಇ ಎಸ್ ಪುಂಡರಿಗೆ ಕರ್ನಾಟಕದ ಜನತೆ ಕರ್ನಾಟಕದ ಸರ್ಕಾರ ಒಂದಿಷ್ಟು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಸೊ ಕಲಿಸಬೇಕಾಗಿದೆ ಕಲಿಸ್ಬೇಕಾಗಿದೆ ನೋಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳೋದೇ ಆಯಿತು ಯಾವಾಗ ಆ ಸಾಧನೆ ಆಗುತ್ತೋ ದೇವರಿಗೆ ಗೊತ್ತು ಸ್ನೇಹಿತರೆ ಈ ವಿಷಯವಾಗಿ ಇನ್ನಷ್ಟು ರೋಚಕ ಮಾಹಿತಿಗಳನ್ನು ಹೊತ್ತು ತರೋಣ ಅಂತ ಹೇಳ್ತಾ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬಂದು ಸೇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ